वेरी गुड मॉर्निंग वीक्षक 30 मिनट 30 न्यूज विशेष बुलेटिन स्वागत नान शर्मिता शेटि रमेश जारकिहोली सीडियल युवती एनल वीडियो वैरल आगे संतरस्ते साकु स्टेटमेंट अदरली कोटिरोद्रिंदा प्रकरण के वेरी बिग ट्विस्ट बेलवणिगे आगते कुतूहल सहजवागी जो मत्तष्टु मेजर सुद्दिदे नोड़ता होगोण रमेश जारकिहोली सीडी केस के बिग ट्विस्ट सिक्किदे सीडी केस ना युवती एनलादा वीडियो सोशल मीडिया दली वायरल आगिदे आ केस ना सीडियली रुवंता युवती 34 सेकेंड ना वीडियो दली साकष्टु हेळिके गळन्नु कोट्टिद्दारे अज्ञात स्थळदिंदा सीडी बग्गे संतरस्ते स्टेटमेंट कोट्टिद्दु सीडी रहस्यवन्न संतरस्ते बहिरंगपडिसिद्दाळे रमेश जारकिहोली विरुद्ध संतरस्ते गंभीर आरोप माडिद्दाळे ई वीडियोदिंदा नन्न मान हराज आगिदे सो नन के मोस मारे वीडियो हेंगारो नन गो सो ने यारू इला रक्षण को गृह सचिव बलियल कण्णीर हाक ಆಲ್ರೆಡಿ ನನ್ನ ಗೃಹ ಸಚಿವರಾದಂತ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಈ ವಿಡಿಯೋ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಗಾಗ್ಬಿಟ್ಟಿದೆ ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ 2 ಸಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ನಾನು 3-4 ಸಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಹಿಂದೆ ಯಾರು ಇಲ್ಲ ಪೊಲಿಟಿಕಲ್ ಸಪೋರ್ಟು ಅದು ಇದು ಏನೂ ಇಲ್ಲ ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದ್ದಾರೆ ಇದೆಲ್ಲ ಹೆಂಗಾಯ್ತು ಏನು ಅಂತಾನೂ ನನಗೆ ಗೊತ್ತಿಲ್ಲ ನನಗೆ ಯಾವುದೇ ತರನಾದಂಥದ್ದು ರಕ್ಷಣೆ ಇಲ್ಲ ನಿಮ್ಮೆಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು ನನಗೆ ರಕ್ಷಣೆ ಕೊಡಿ ಅಂತ ಇನ್ನು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಸಂಬಂಧ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯನ್ನ ಭೇಟಿ ಮಾಡಿದ್ರು ಬಳಿಕ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟರು ಎಫ್ಐಆರ್ ದಾಖಲಿಸಿದ ಅರ್ಧ ಗಂಟೆಯಲ್ಲೇ ವಿಡಿಯೋ ರಿಲೀಸ್ ಆಗಿದೆ ಹೀಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಷಡ್ಯಂತ್ರ ಇದರ ಹಿಂದೆ ಎಷ್ಟು ದೊಡ್ಡ ಷಡ್ಯಂತ್ರ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ನಾ ಕಂಪ್ಲೀಟ್ ಕೊಡ ಅರ್ಧ ಗಂಟೆಲಿ ಬರ್ತೀನಿ ತಿಪ್ಪು ಎಷ್ಟು ದೊಡ್ಡ ಶೆಡ್ ಇರ್ತದೆ ಆ ಹುಡುಗಿ ಎಷ್ಟು ಕೈಗೊಂಬೆ ಕೆಲಸ ಮಾಡಿ ತಿಳ್ಕೊಂಬಿಡಿ ಕೈಗೊಂಬೆ ಅಂತ ತಿಳ್ಕೊಳ್ಳಿ ಎಷ್ಟು ದೊಡ್ಡ ಪ್ರಮಾಣದ ಒಬ್ಬ ಹೆಣ್ಣುಮಗಳಾಗಿ ತನ್ನ ಊರು ಬಿಟ್ಟು ಹೆಂಗ್ ಬೇಕ ಹೇಳಕ್ ಅಂದ್ರೆ ಎಷ್ಟು ದುಡ್ಡು ಇರ್ಬೇಕು ಎಲ್ಲ ನೀವು ವಿಚಾರ ಮಾಡಿ ಎಷ್ಟು ದೊಡ್ಡ ಶೆಡ್ ಅಂತ ತಿಳ್ಕೊಳ್ಳಿ ನಾನು ನಿರುಪಾದಿ 100% ನಾನು ಜಾಸ್ತಿ ಸಿಗ್ತದೆ ಇಂತ ಎಷ್ಟು ಬೇಕಾ ವಿಡಿಯೋ ಕೊಟ್ಟು ಇನ್ನು ಎಷ್ಟು ಏನೇನು ಅವ್ರು ನಮ್ಮ ವಿರೋಧಿ ಪ್ಲಾನಿಂಗ್ ಮಾಡೋದು ಗೊತ್ತಿಲ್ಲ ನೋಡಿ ಎಲ್ಲ ತೆಗೆದ್ರು ನೋಡಿ ಕಂಪ್ಲೀಟ್ ಕೊಟ್ಟ ನಂತರ ಅವ್ರಿಗೆಲ್ಲ ಏನಾದರೂ ಅವ್ರ ಅದಕ್ಕೆಲ್ಲ ಅದ್ರೆ ಅಂತ ಒಂದು ಎನ್ಕ್ವೈರಿ ಇರ್ತದೆ ಬೇಕಾದ ಮಾಡಲಿ ಅದು ನಾವು ಎಲ್ಲ ರೆಡಿ ಇದ್ದೇನೆ ಕಂಪ್ಲೇಂಟ್ ಕೊಟ್ಟ ಬಗ್ಗೆ ಆದರೆ ಶೀಘ್ರದಲ್ಲಿ ತನಿಖೆ ಮಾಡಿ ನಮ್ಮ ಇದಕ್ಕೊಂದು ಕಂಪ್ನಿ ಎಂಡ್ ಆಡಿ ದಿನನಿತ್ಯದೆ ನಮ್ಗೆ ಕೇಳಿ ಸಾಕಾಯ್ತು ಹೇಳಬೇಕಿಷ್ಟೆ ಇನ್ನು ಸಿಡಿ ಕೇಸ್ ಸಂಬಂಧ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿ ಸಂತ್ರಸ್ತ ಯುವತಿ ವಿಡಿಯೋವನ್ನ ಗಮನಿಸಿಲ್ಲ ಮಾಧ್ಯಮಗಳಲ್ಲಿ ಆ ಸುದ್ದಿ ನೋಡಿದಿನಿ ಸಂತ್ರಸ್ತಗೆ ಜೀವ ಭಯವಿದೆ ಎಂಬ ಹೇಳಿಕೆ ಕೊಟ್ಟಿದ್ದು ಸೂಕ್ತ ಭದ್ರತೆ ನಿರೋಧಕ್ಕೆ ಎಸ್ಐಟಿ ಗೆ ಹೇಳಿದಿನಿ ಎಸ್ಐಟಿ ಮುಖ್ಯಸ್ಥರಿಗೆ ಸೂಚನೆ ಕೊಟ್ಟಿದಿನಿ ಸಿಡಿ ಸತ್ಯಾಸತ್ಯತೆ ಬಗ್ಗೆ ಈ ಅಭಿಪ್ರಾಯ ಮುಖ್ಯವಲ್ಲ ಈಗ ಎಸ್ಐಟಿ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದರು ಒಂದು ಸಿಡಿ ವಿತರಣೆ ಆಗಿರುವಂತ ವರದಿಯನ್ನು ನೋಡಿದ್ದೆ ನನಗೆ ಅವಳು ಮನವಿ ಮಾಡಿದ್ದಾಳೆ ಅಂತ ವರದಿ ಆಗಿದೆ ರಕ್ಷಣೆ ಬೇಕು ನನಗೆ ನನ್ನ ಕುಟುಂಬಕ್ಕೆ ಅಂತ ನಾನು ಕೂಡಲೇ ಎಸ್ಐಟಿ ಮುಖ್ಯಸ್ಥರಿಗೆ ಹೇಳಿದ್ದೀನಿ ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ತರದ ರಕ್ಷಣೆಯನ್ನು ಕೊಡಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಎರಡನೇದಾಗಿ ಈ ವಿಡಿಯೋ ಬಗ್ಗೆ ಕಾನೂನಾತ್ಮಕ ಮುಂದಿನ ಕ್ರಮವನ್ನು ಜರುಗಿಸಬೇಕು ಅಂತ ಕೂಡ ನಾನು ಸೂಚನೆಯನ್ನು ನಮ್ಮ ಎಸ್ಐಟಿ ಮುಖ್ಯಸ್ಥರಿಗೆ ಕೊಟ್ಟಿದ್ದೆ ನಾನು ಎಸ್ಐಟಿ ಕೊಟ್ಟಿದ್ದೀನಿ ಅವರು ಏನೆಲ್ಲ ತನಿಖೆ ಮಾಡಬೇಕು ಇವತ್ತೊಂದು ಎಫ್ಐಆರ್ ಬೇರೆ ಆಗಿದೆ ಅದರ ಆಧಾರದ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಒಂದು ಇನ್ವೆಸ್ಟಿಗೇಷನ್ ಯಾವ ಥರ ಮಾಡಬೇಕು ಆ ರೀತಿ ಮಾಡ್ತಾರೆ ಪದ್ಧತಿ ಪ್ರಕಾರ ಮಾಡ್ತಾರೆ ಕಾನೂನು ಪ್ರಕಾರ ಮಾಡ್ತಾರೆ ವೈಯಕ್ತಿಕ ಅನಿಸಿಕೆಗಳ ಮೇಲೆ ಈ ಕೇಸ್ ಮುಂದುವರಿಯೋದಿಲ್ಲ ಸತ್ಯಾಂಶಗಳ ಮೇಲೆ ಫ್ಯಾಕ್ಟ್ ಮೇಲೆ ವಿಟ್ನೆಸಸ್ ಮೇಲೆ ಮುಂದೋಗ್ತದೆ ಅದನ್ನು ಎಸ್ಐಟಿ ಅವರು ಮಾಡ್ತಾರೆ ಇನ್ನು ಯುವತಿಯ ವಿಡಿಯೋಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಯುವತಿ ಯಾರು ಅಂತ ಮೊದಲು ನೋಡ್ತೀನಿ ಯುವತಿ ಹೇಳಿಕೆ ನೋಡಿದ ನಂತರ ಪ್ರತಿಕ್ರಿಯೆ ಕೊಡ್ತೀನಿ ಯಾರನ್ನ ಬೇಕಾದರೂ ಟಾರ್ಗೆಟ್ ಮಾಡಲಿ ಈ ರಾಜಕೀಯವನ್ನ ಹೇಗೆ ಎದುರಿಸಬೇಕು ಗೊತ್ತು ಅಂತ ಹೇಳಿದ ನಾನು ಹೇಳ್ತೀನಿ ಈಗಲ್ಲ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಪಾಪ ಬಾಳ ಸಂಚಾಕ್ತವರೆ ಏನಾರ ಮಾಡಿ ಡಿಕೆನ ಸಿಟ್ಸಬೇಕು ಅಂತ ಇನ್ನ ಗೊತ್ತಿಲ್ಲ ಯಾರ್ಯಾರು ಈ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತ ಹೇಳಿ ಟೈಮ್ ಬಂದಾಗ ಮಾತಾಡ್ತೀನಿ ಟೈಮ್ ಬಂದಾಗ ಬಿಚ್ಚಿಡ್ತೀನಿ ಈ ಡಿಕೆ ಶಿವಕುಮಾರ್ ಎದರೋ ಮಗ ಅಲ್ಲ ನಮ್ಮ ಮಾತನ್ನ ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತೀನಿ ನಮ್ಮ ಸರ್ಕಾರ ತೆಗೆದಾಗ ಯಾರ್ಯಾರು ಏನೇನು ಮಾತಾಡಿದ್ರಿ
ಎಂಎಲ್ಎಗಳನ್ನ ಕರ್ಕೊಂಡು ಏನೇನ್ ನಡೆಸಿದ್ರೆ, ಒಬ್ಬ ನಮ್ಮ ಸ್ನೇಹಿತ ನಮ್ ಜೊತೆ ಇದ್ದ ಪಾಪ 20 ವರ್ಷ ಇದ್ದ, ನಾವೆಲ್ಲ ಮನಾಡ್ರಂತೆ ನಾವೇ ಅಂತ ಈ ಕೆಲಸ ಮಾಡೋದು. ಸೋಮಶೇಖರ ಅಣ್ಣ ಹೇಳ್ತಾನೆ, ಬಿಚ್ಚಿಬಿಡ ನಾವೆಲ್ಲ 20 ವರ್ಷದ ನೀನು ಏನ್ ಮಾಡಿದ್ದಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಹೇಳ್ದು ಇರ್ಲಿ ಅದನ್ನ ಬೇರೆ ಮಾತಾಡೋಣ. ಮಾಡಬಾರದು ಮಾಡಿಕೊಂಡು ಇರ್ಲಿ, ಕಾಲ ಹೊತ್ತು ಉತ್ತರ ಹೇಳ್ತೇನೆ ನಾನು ಹೇಳ್ತೀನಿ. ಯುವತಿ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಮಹಿಳಾ ಆಯೋಗದಿಂದ ಸುಮಟೋ ಕೇಸ್ ದಾಖಲಾಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದು, ವಿಡಿಯೋದಲ್ಲಿ ಯುವತಿ ರಕ್ಷಣೆ ಕೇಳಿದ್ದಾರೆ. ಮಹಿಳಾ ಆಯೋಗ ಯುವತಿಗೆ ರಕ್ಷಣೆ ಕೊಡುತ್ತೆ, ಪೊಲೀಸ್ ಕಮಿಷನರ್ ಡಿಜಿಪಿ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಳವಾಗ್ತಾ ಇದೆ. ನಿನ್ನೆ 921 ಕೊರೋನಾ ಕೇಸಸ್ ಪತ್ತೆಯಾಗಿದ್ದು ಓರ್ವ ಸೋಂಕಿತ ಸಾವನ್ನಪ್ಪಿದ್ದಾನೆ. 992 ಮಂದಿ ಡಿಸ್ಚಾರ್ಜ್ ಆಗಿದ್ದು ಸದ್ಯ ರಾಜ್ಯದಲ್ಲಿ 8042 ಆಕ್ಟಿವ್ ಕೇಸಸ್ ಇದೆ. ಬೆಂಗಳೂರಲ್ಲಿ ನಿನ್ನೆ 630 ಕೊರೋನಾ ಕೇಸಸ್ ಕನ್ಫರ್ಮ್ ಆಗಿದೆ. ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿನ ಶಾಲೆಗಳಲ್ಲಿ ಕಲಿತಾ ಇರುವಂತಹ 1-6 ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಬೇಸಿಗೆ ರಜೆ ಘೋಷಣೆ. ಪರೀಕ್ಷೆ ಇಲ್ಲದೆ ಮುಂದಿನ ತರಗತಿಗೆ ಪಾಸ್ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದು ಸತ್ಯಕ್ಕೆ ದೂರವಾದಂತಹ ಸಂಗತಿ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಬೇಸಿಗೆ ರಜೆಯನ್ನು ಘೋಷಿಸುವಂತಹ ಪ್ರಸ್ತಾಪ ಇಲಾಖೆಯ ಮುಂದಿಲ್ಲ ಅಂತ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ ಗಡಿಯಲ್ಲಿ ಶಿವಸೇನೆ ಕಿರಿಕ್ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಕರ್ನಾಟಕದ ಬಸ್ಗಳ ಮೇಲೆ ಶಿವಸೇನೆ ಪುಂಡರು ಮತ್ತೆ ಪುಂಡಾಟವನ್ನು ಮೆರೆದಿದ್ದಾರೆ. ಕರ್ನಾಟಕದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಉದ್ಧಟತನ ಪ್ರದರ್ಶಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಂತಾರಾಜ್ಯ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದ್ದು ಕೊಲ್ಲಾಪುರ ಮಿರಜ್ ಸಾಂಗ್ಲಿಗೆ ತೆರಳುವಂತಹ ಬಸ್ ಬಂದ್ ಮಾಡಲಾಗಿದೆ. ಇನ್ನು ಶಿವಸೇನೆ ನಾಯಕರ ಉದ್ಧಟತನ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಬೆಳಗಾವಿಗೆ ಸರ್ವಪಕ್ಷ ನಿಯೋಗ ತೆರಳಬೇಕು, ಆ ಮೂಲಕ ಬೆಳಗಾವಿಯಲ್ಲಿರುವಂತಹ ಮರಾಠಿಗರಿಗೆ ಧೈರ್ಯ ತುಂಬಬೇಕು ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಉದ್ಧಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯನ್ನ ಮರಾಠಿಗರನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ, ಪರಿಸ್ಥಿತಿ ಕೈಮೀರಿದ ಮೇಲೆ ಶಿವಸೇನೆ ಸರ್ಕಾರವನ್ನು ದೂಷಿಸಬಾರದು, ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಕಿರಿಕನ್ನು ತೆರೆದಿದ್ದಾರೆ. ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಗೆ ಮಾಜಿ ಸಿಎಂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿದ್ರು. ಕಾಮಗಾರಿ ಸಾಕಷ್ಟು ವಿಳಂಬ ಆಗಿದೆ, ಈ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀನಿ. ಕಾಮಗಾರಿ ಅನಗತ್ಯವಾಗಿ ವಿಳಂಬ ಮಾಡಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಕೊರೋನಾ ನೆಪ ಮಾಡಿಕೊಂಡು ಅನಗತ್ಯ ವಿಳಂಬವನ್ನು ಮಾಡುವಂತಿಲ್ಲ, ತ್ವರಿತಗತಿಯಲ್ಲಿ ಕಾಮಗಾರಿ ಕೈಗೊಳ್ಳದೇ ಇದ್ರೆ ಸಂಬಂಧಪಟ್ಟವರ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.